ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸ್ಯಾಟರ್ಡೆ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಟೈಮ್ ಆಗಲೇ 6:30 ಆಗಿತ್ತು. ಇವತ್ತು ತಿಂಡಿ ಬಂದುಬಿಟ್ಟು ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೆ. ಇವತ್ತು ಅಪ್ಪುಗೆ ಸ್ಕೂಲಿಗೆ ಬಾಕ್ಸ್ ಕೂಡ ತೊಗೊಂಡು ಹೋಗಿಲ್ಲ ಅಲ್ವಾ, ಹಾಗಾಗಿ ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಸ್ಕೂಲಿಗೆ ಬಾಕ್ಸ್ ಎಲ್ಲ ತೊಗೊಂಡು ಹೋಗಬೇಕು ಅಂತಂದರೆ ಚಪಾತಿ, ಪೂರಿ, ರೊಟ್ಟಿ ಅಥವಾ ದೋಸೆ, ಇಡ್ಲಿ ಈ ರೀತಿಯಾಗಿ ಎಲ್ಲ ಏನಾದರೂ ಮಾಡ್ತೀನಿ. ರೈಸ್ ಐಟಮ್ ತುಂಬ ಕಡಿಮೆ ಅಪ್ಪು ತೊಗೊಂಡು ಹೋಗೋದು ಬಾಕ್ಸಿಗೆ ಅಂತ. ಅವನಿಗೆ ಅಷ್ಟು ಇಷ್ಟ ಆಗೋದಿಲ್ಲ ರೈಸ್ ಐಟಮ್ ಎಲ್ಲ ತೊಗೊಂಡು ಹೋಗೋದಕ್ಕೆ. ಸೊ ಇವತ್ತು ನಾನು ಅಪ್ಪುಗೆ ಬಾಕ್ಸ್ ಇಲ್ವಲ್ಲ, ಸ್ಯಾಟರ್ಡೆ ಬೇರೆ, ಮಧ್ಯಾಹ್ನ 12:30 ಅಷ್ಟೊತ್ತಿಗೆಲ್ಲ ಮನೆಗೆ ಬಂದುಬಿಡ್ತಾನೆ ಅಂತ ಅಂದ್ಬಿಟ್ಟು ಟೊಮೆಟೊ ಬಾತನ್ನೇ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೂ ಸೇರ್ಸೇ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಲ್ಲ, ಹೇಗಿದ್ರೂ ಅಪ್ಪುಗೆ ಹಾಗೇ ನನಗೆ ಅಂತ ಮಾತ್ರನೇ ಮಾಡ್ಕೊಳ್ತಾ ಇರೋದು. ಆಮೇಲೆ ಯೋಚನೆ ಬಂತು, ಸುಮ್ಮನೆ ನಮ್ಮಪ್ಪ ನಮ್ಮಮ್ಮನಿಗೆ ಕೂಡ ಮಾಡಿಬಿಟ್ಟು ಕೊಟ್ಟು ಕಳ್ಸೋಣ, ಮತ್ತು ಅಮ್ಮ ಬೇರೆ ಅಲ್ಲಿ ಮಾಡ್ತಾರಲ್ವ, ಟೊಮೆಟೊ ಬಾತ್ ನಾನು ಮಾಡೋದು ಅಂತ ಅಂದರೆ ನಮ್ಮಮ್ಮಿಗೆ ಎಲ್ಲ ತುಂಬ ಇಷ್ಟ. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಇಲ್ಲೇ ಕರೆಯೋಣ ಅಂತ ಅಂದರೆ ನಮ್ಮಪ್ಪ ಬೆಳಗ್ಗೆ ಬರೋಲ್ಲ ನಮ್ಮ ಮನೆಗೆ ಯೂಶಲಾಗಿ ತಿಂಡಿ ಎಲ್ಲ ತಿನ್ನೋದಕ್ಕೆ. ಸೊ ಹಾಗಾಗಿ ನಮ್ಮಮ್ಮಗೆ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡು ಹಂಗೆ ಫೋನ್ ಮಾಡಿ ಹೇಳಿದೆ. ಸರಿ, ನಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ರು. ಅವರು ಚಪಾತಿಗೆ ಎಲ್ಲ ಕಲಸಿ ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಇದ್ರು. ನಾನು ಸರಿ, ಪಪ್ಪಂಗೆ ಏನಾದರೂ ಮಾಡೋಂಗಿದ್ರೆ ಮಾಡ್ಕೊಂಡು ಕೊಡಿ, ನಾನು ಬಾಕ್ಸಲ್ಲಿ ತೊಗೊಂಡು ಬಂದು ಕೊಡ್ತೀನಿ, ಇಲ್ಲ ನೀನೇ ಬರೋಂಗಾದ್ರೆ ಬಂದುಬಿಡು ಅಂತ ನಮ್ಮಮ್ಮಂಗೆ ಹೇಳಿದೆ. ಸೊ ಈ ರೀತಿ ಒಂದೊಂದು ಸರಿ ನಮ್ಮಮ್ಮ ಏನಾದರೂ ಮಾಡಿದಾಗ ನನಗೂ ಕೂಡ ಕೊಟ್ಟು ಕಳಿಸ್ತಾರೆ ಅಲ್ವಾ, ಹಾಗಾಗಿ ನಾನು ಕೂಡ ಏನಾದರೂ ತಿಂಡಿ ಎಲ್ಲ ಮಾಡಿದಾಗ ನಮ್ಮಮ್ಮನಿಗೆ ಅಂತ ಕೊಟ್ಟು ಕಳಿಸ್ತೀನಿ, ನಮ್ಮಮ್ಮ ನನ್ನ ತಮ್ಮ ನಮ್ಮಪ್ಪಂಗೆ ಅಂತ. ಸ್ಪೆಷಲ್ ಮಾಡಿದಾಗೆಲ್ಲ ಯೂಶ್ವಲಾಗಿ ನಮ್ಮಪ್ಪ ನಮ್ಮಮ್ಮ ಕರೀತಾ ಇರ್ತಾರೆ, ಇಲ್ಲೇ ಇದ್ದೀವಲ್ಲ ನಾವು ಅನ್ನೋದಕ್ಕೋಸ್ಕರ. ಸೊ ನಾನು ಕೂಡ ಹಾಗೆ ಏನಾದರೂ ಸ್ಪೆಷಲ್ ಮಾಡಿದಾಗ ಅವ್ರನ್ನ ಇಲ್ಲೇ ಕರಿತೀನಿ, ಇಲ್ಲಾಂದರೆ ನಾನೇ ಬಾಕ್ಸಲ್ಲಿ ಹಾಕಿ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಇವತ್ತು ನಮ್ಮಮ್ಮಂಗೆ ಈ ಬಾತು ಆ ಥರ ಎಲ್ಲ ತುಂಬ ಇಷ್ಟ, ಅದಕ್ಕೋಸ್ಕರ ಎಕ್ಸ್ಟ್ರಾನೇ ಮಾಡ್ತಾ ಇದ್ದೀನಿ. ಇನ್ನೂ ಎದ್ದಿರಲಿಲ್ಲ, ಅವನು ಇನ್ನೂ ಮಲ್ಕೊಂಡಿದ್ದ. ನಾನು ತಿಂಡಿ ಎಲ್ಲ ರೆಡಿ ಮಾಡಿ ಇನ್ನೇನು ವಿಶಿಲ್ಗೆ ಅಂತ ಕುಕ್ಕರ್ನ ಇಡ್ತೀನಿ ಅಲ್ವಾ ಕ್ಲೋಸ್ ಮಾಡಿ, ಅವಾಗ ಅಪ್ಪನ ಹೋಗಿ ಎಬ್ಬರಿಸೋಣ ಅಂತ ಅಂದ್ಕೊಂಡು ಫಸ್ಟು ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಈ ಕಡೆ ಇನ್ನೊಂದು ಸೈಡ್ ಬಂದುಬಿಟ್ಟು ನಾನು ನೀರನ್ನ ಕೂಡ ಬಿಸಿಗೆ ಅಂತ ಇಟ್ಟಿದ್ದೀನಿ. ಇವಾಗ ಇಲ್ಲಿರೋ ಮನೆಯಲ್ಲಿ ನಾವು ಕಾಯಿಲ್ ಯೂಸ್ ಮಾಡ್ತಾ ಇದ್ದೀವಿ, ಬಟ್ ನನಗೆ ಮತ್ತು ಅಪ್ಪುಗೆ ಇಬ್ರಿಗೂ ಕೂಡ ನಾವು ಕಾಯಿಲ್ ಯೂಸ್ ಮಾಡೋದಿಲ್ಲ. ತುಂಬ ರೇರಾಗಿ ನಾನು ಕಾಯಿಲ್ ಯೂಸ್ ಮಾಡೋದು. ಯೂಶ್ವಲಾಗಿ ನಾನು ಈ ಥರ ಸ್ಟವಲ್ಲೇ ನೀರನ್ನ ಬಿಸಿ ಮಾಡ್ಕೊಳ್ತೀನಿ ಅಪ್ಪುಗೆ ಅಂತ. ನಾನು ತಿಂಡಿ ರೆಡಿ ಮಾಡೋ ಅಷ್ಟೊತ್ತಿಗೆ ಈ ಕಡೆ ಬಿಸಿನೀರು ಕೂಡ ರೆಡಿ ಆಗಿರುತ್ತೆ ಅಲ್ವಾ. ಸೊ ಹೋಗಿ ಅಪ್ಪುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಅಂತ ಅಂದರೆ ಅಷ್ಟೊತ್ತಿಗೆ ಅಲ್ಲಿ ಪ್ರೆಷರ್ ಕೂಡ ಇಳಿದಿರುತ್ತೆ, ಆಮೇಲೆ ತಿಂಡಿ ತಿನ್ಸೋದಕ್ಕೂ ಕೂಡ ಸರಿ ಹೋಗುತ್ತೆ ಅಂತ ನಾನು ಈ ರೀತಿಯಾಗಿ ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಅಪ್ಪುಗೆ ಸ್ನಾನ ಮಾಡಿಸಿದ್ದು ಕೂಡ ಆಯಿತು. ಇವಾಗ ಏನು ಬಾತ್ನ ರೆಡಿ ಮಾಡಿದ್ದೆ ಅದು ಕೂಡ ಪ್ರೆಷರ್ ಇಳಿದಿದೆ. ಇವಾಗ ಅವನಿಗೆ ಬಾಕ್ಸ್ ಕಟ್ಬಿಟ್ಟು ದೆನ್ ಅದಾದಮೇಲೆ ಊಟನ ತಿನ್ನಿಸ್ತೀನಿ. ಹಾಗೆಯೇ ಹಾಲು ಕೂಡ ಬಿಸಿ ಮಾಡ್ತಾ ಇದ್ದೀನಿ. ಅವನಿಗೆ ತಿಂಡಿಗಿಂತ ಮುಂಚೆ ಹಾಲು ಕೊಟ್ಟರೆ ಅವನು ತಿಂಡಿ ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾನು ತಿಂಡಿ ಎಲ್ಲ ತಿಂದಾದಮೇಲೆ ಇನ್ನೇನು ಸ್ಕೂಲ್ಗೆ ಹೊರಡ್ತಾನೆ ಅನ್ನೋ ಟೈಮ್ಗೆ ಹಾಲು ಕೊಟ್ಬಿಡ್ತೀನಿ. ಸೊ ದಟ್ ನನಗೆ ಸಮಾಧಾನ, ನನ್ನ ಮಗ ಹೊಟ್ಟೆ ತುಂಬ ಊಟ ಮಾಡಿದ್ದಾನೆ, ಒಂದು ಗ್ಲಾಸ್ ಹಾಲು ಕುಡಿದಿದ್ದಾನೆ ಅಂತ ನೆಮ್ಮದಿ. ಅವ್ನು ಸ್ಕೂಲಲ್ಲಿ ಊಟ ಮಾಡಲಿಲ್ಲ ಅಂತ ಅಂದ್ರೂ ಮಧ್ಯಾಹ್ನ ಸ್ಕೂಲಿಂದ ಬಂದ ನಂತರ ನಾನು ಅವನಿಗೆ ಊಟ ಮಾಡಿಸ್ತೀನಲ್ಲ ಅನ್ನೋದು ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಅವ್ರ ಮೇಲೆ ಬಿಟ್ಬಿಟ್ಟು ಮಕ್ಕಳೇ ತಿಂತಾರೆ ಅನ್ನೋ ಥರ ಮಾಡೋಕ್ಕೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಅವ್ನು ತಿನ್ನಲ್ಲ, ಯೂಶ್ವಲಾಗಿ ನಾನು ನೋಡ್ದಂಗೆ ಅವನು ತಿನ್ನಲ್ಲ. ಅವ್ನು ತುಂಬ ಏನಾದ್ರೂ ಇಷ್ಟಪಟ್ಟು ನಾನು ಮಾಡಿರ್ತೀನಿ ಅಲ್ವ, ಅಂದರೆ ಬಾಕ್ಸಿಗೆ ಅವ್ನಿಗೆ ಇಷ್ಟ ಆಗಿರೋವಂಥದ್ದು ಅದನ್ನು ಮಾತ್ರ ಖಾಲಿ ಮಾಡ್ಕೊಂಡು ಬರ್ತಾನೆ. ಅಂದರೆ ದೋಸೆ, ಇಡ್ಲಿ ಈ ಥರ ಏನಾರು ಐಟಮ್ ಇದ್ದರೆ ಖಾಲಿ ಮಾಡ್ಕೊಂಡು ಬರ್ತಾನೆ. ಈ ಥರ ಎಲ್ಲ ಏನಾರು ಮಾಡಿದ್ರೆ ತಿನ್ನೋದೇ ಇಲ್ಲ ಅವನು. ಸೊ ಹಾಗಾಗಿ ನಾನು ಯೂಶ್ವಲಾಗಿ ಸ್ಯಾಟರ್ಡೆ ಹೊತ್ತು ರೀತಿಯಾಗಿ ತಿಂಡಿ ಮಾಡ್ಕೊತೀನಿ. ಇವಾಗ ಅವನಿಗೆ ಸ್ಯಾಟರ್ಡೆ ಅಲ್ವಾ, ಹೌಸ್ ಡ್ರೆಸ್ ಇದೆ. ಸೊ ಅದನ್ನು ವೇರ್ ಮಾಡ್ಕೊಂಡಿದ್ದಾನೆ. ಇವಾಗ ಹೋಗಿ ತಿಂಡಿ ತಿನ್ನಿಸ್ಬಿಡ್ತೀನಿ. ಇದನ್ನು ಅದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. Thank you.
ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಟೈಮ್ ಆಗಲೇ 12:35 ಆಗ್ತಾಯಿದೆ. ಇವಾಗ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ದೇವ್ರ ಸಾಮಾನು ಕೂಡ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶನಿವಾರ, ನಮ್ಮದು ವಾರ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಕೆಲಸಗಳನ್ನ ಸ್ವಲ್ಪ ಲೇಟಾಗೇ ಮಾಡಿಕೊಂಡೆ. ಸಂಜೆ ದೀಪ ಹಚ್ತೀನಿ. ಹಾಗೆಯೇ ಇವಾಗ ಹೇಗಿದ್ರು ಮನೆಯಲ್ಲಿ ಇದ್ದ ಅಲ್ವಾ, ಬಿಲ್ಡಿಂಗ್ ಹತ್ರ ಏನೂ ಹೋಗೋಕ್ಕಿರಲಿಲ್ಲ ಅಂತ ಅಂದ್ಬಿಟ್ಟು ಫೇಸ್ ಬ್ಲೀಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನಾನು ಮೊನ್ನೆ ನನ್ನ ಮಗನಿಗೆ ಬಟ್ಟೆ ತೊಗೊಂಬರೋದಕ್ಕೆ ಅಂತ ಹೋಗಿದ್ನಲ್ವ, ಆವಾಗ ಒಂದೆರಡು ಮೂರು ಪ್ಯಾಕ್ನ ಎತ್ಕೊಂಡು ಬಂದಿದ್ದೆ. ಸೊ ಇವತ್ತು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಇಟ್ಟು ಇಟ್ಟು ಮರ್ತೇ ಹೋಗುತ್ತೆ, ಆಮೇಲೆ ಎಕ್ಸ್ಪೈರಿ ಆದಮೇಲೆ ಬಿಸಾಕ್ಬಿಡ್ತೀನಿ. ಸೊ ಇದೇ ಥರನೇ ಆಗ್ತಾಯಿರುತ್ತೆ ಯಾವಾಗಲೂ. ಹಾಗಾಗಿ ಇವತ್ತು ಆ ಥರ ಆಗೋದು ಬೇಡ, ಹೇಗಿದ್ರು ತೊಗೊಂಡು ಬಂದಿದ್ದೀನಿ, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ತೊಗೊಂಡು ಕೂತ್ಕೊಂಡಿದ್ದೀನಿ ಫೇಸ್ ಬ್ಲೀಚ್ ಮಾಡ್ಕೊಳ್ಬೇಕು ಅಂತ. ಸೊ ಹಾಗೆಯೇ ಒಂದು ಪೀಲ್ ಆಫ್ ಮಾಸ್ಕ್ ಕೂಡ ಹಾಕ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ತುಂಬ ಕಡಿಮೆ ನಾನು ಈ ರೀತಿಯೆಲ್ಲ ಜಾಸ್ತಿ ಸ್ಕಿನ್ ಕೇರ್ ಎಲ್ಲ ಮಾಡೋದು, ಅದರಲ್ಲೂ ಇವಾಗಿವಾಗ ಒಂದು ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇವಾಗ ಹೇಗಿದ್ರು ಮನೆಯಲ್ಲೇ ಪ್ರಾಡಕ್ಟ್ ಇದೆ, ತೊಗೊಂಡು ಬಂದಿದ್ದೆ ಹೇಗಿದ್ರು ಅಂತ ಇವಾಗ ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಬನ್ನಿ, ನಾನು ಯಾವ ರೀತಿ ಫೇಸ್ ಬ್ಲೀಚ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ, ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನಗೆ ಸುಮಾರು 1 ಇಯರ್ ಬ್ಯಾಕ್ ಏನೋ ನಾನು ಯೂಸ್ ಮಾಡಿದ್ದಿದ್ದು ಫೆಮ್ ಗೋಲ್ಡ್ ಬ್ಲೀಚು. ನನಗೆ ಇಷ್ಟ ಆಗೋದು ಅಂತಂದರೆ ಇದೇನೇ. ಇದರಲ್ಲಿ ತುಂಬ ಬೇರೆ ಬೇರೆ ವೆರೈಟೀಸ್ ಎಲ್ಲ ಸಿಗುತ್ತೆ, ಅದಕ್ಕಿಂತ ನನಗೇನೋ ಈ ಒಂದು ಫೆಮ್ ಗೋಲ್ಡ್ ಬ್ಲೀಚನ್ನೇ ಇಷ್ಟ ಆಗುತ್ತೆ. ಸೊ ಪಾರ್ಲರ್ಗೆಲ್ಲ ಹೋಗಿ ನಾವು ಮಾಡಿಸ್ಕೊಳ್ಳೋದು ಅಷ್ಟಕ್ಕಷ್ಟೇ. ಸೊ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋಣ ಅಂತ. ಏನೋ ಫಂಕ್ಷನ್ಗಳೆಲ್ಲ ಇದೆ ಅಂತ ಅಂದರೆ ಪಾರ್ಲರ್ಗೆ ಹೋಗಿ ಎಲ್ಲ ಸರ್ವಿಸ್ನೂ ತೊಗೊಂಡು ಬರ್ಬೋದು. ಬಟ್ ಏನೂ ಇಲ್ಲ ಅಲ್ವಾ, ಸುಮ್ಮನೆ ಎಂತಕ್ಕೆ ಹೋಗಬೇಕು, ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ತೀನಿ. ಸೊ ಬನ್ನಿ, ಯಾವ ರೀತಿ ನಾನು ಫೇಸ್ ಬ್ಲೀಚ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ತೊಗೊಂಡಿರೋದು ಫೆಮ್ ಗೋಲ್ಡ್ ಬ್ಲೀಚು. ಇದನ್ನು ಸುಮಾರು ದಿನಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇದು, ಹಾಗಾಗಿ ಯೂಶ್ವಲಾಗಿ ನಾನು ಇದನ್ನೇ ತೊಗೊಳ್ಳೋ ಅಂಥದ್ದು ಯಾವಾಗಲೂ. ಸೊ ಪ್ಯಾಕೇಜಿಂಗ್ ಈ ರೀತಿಯಾಗಿ ಇದೆ. ಇದರಲ್ಲಿ ಒಂದು ಕ್ರೀಮ್ ಕೊಡ್ತಾರೆ, ಬ್ಲೀಚ್ ಕ್ರೀಮು, ಅದಾದಮೇಲೆ ಆ್ಯಕ್ಟಿವೇಟರ್ ಕೊಡ್ತಾರೆ, ಅದಕ್ಕೆ ಒಂದು ಚಿಕ್ಕದು ಸ್ಪ್ಯಾಚುಲಾ ಕೊಡ್ತಾರೆ, ಅದಾದಮೇಲೆ ಇನ್ಸ್ಟ್ರಕ್ಷನ್ ಪೇಜ್ ಇರುತ್ತೆ ನಾವು ಯಾವ ರೀತಿ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಫಸ್ಟೇ ನೋಡಿ ಅದಾದಮೇಲೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಇನ್ಸ್ಟ್ರಕ್ಷನ್ ಪೇಜ್ನ ನಾನು ಕೂಡ ಒಂದ್ಸಲ ನೋಡ್ಕೊತಾ ಇದ್ದೀನಿ, ಅಂದರೆ ಎಷ್ಟು ಮಿಶ್ರಣ ಮಾಡಬೇಕು ಬ್ಲೀಚ್ಗೆ ಆ್ಯಕ್ಟಿವೇಟರ್ನ ಅಂತ. ಸೊ ಎಲ್ಲ ನೋಡಿಕೊಂಡು ಅದನ್ನು ಅದಾದಮೇಲೆ ಎಷ್ಟು ನಿಮಿಷ ಮುಖದ ಮೇಲೆ ಬಿಡಬೇಕು, ಆಮೇಲೆ ಮಿಕ್ಸ್ ಮಾಡಿ ಎಷ್ಟು ನಿಮಿಷ ಆದಮೇಲೆ ಯೂಸ್ ಮಾಡಬೇಕು ಕಂಪ್ಲೀಟಾಗಿ ನಮಗೆ ಆ ಒಂದು ಇನ್ಸ್ಟ್ರಕ್ಷನ್ ಪೇಜಲ್ಲಿ ಕೊಟ್ಟಿರ್ತಾರೆ. ಸೊ ನಾವು ಮಿಕ್ಸ್ ಮಾಡಿ 2 ನಿಮಿಷದಷ್ಟೊತ್ತಿಗೆ ನಾವು ನಮ್ಮ ಫೇಸಿಗೆ ಈ ಒಂದು ಕ್ರೀಮ್ನ ಅಪ್ಲೈ ಮಾಡಿಬಿಡ್ಬೇಕು. ಆಮೇಲೆ ಇನ್ನೊಂದ್ಸಲಿ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದ್ಸಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ತೆಗ್ದಿಡೋದು ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ನಾವು ಮಿಕ್ಸ್ ಮಾಡಿ ಅವಾಗಿಂದ ಅವಾಗಲೇ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇದಕ್ಕೆ ನನಗೆ ಒಂದು 45 ರೂಪಾಯಿ ಏನೋ ಆಗಿತ್ತು ಅನಿಸುತ್ತೆ ಈ ಒಂದು ಪ್ಯಾಕ್ಗೆ. ನಾನು ಕೂಡ ಅಷ್ಟಾಗಿ ಅಬ್ಸರ್ವ್ ಮಾಡಿಲ್ಲ, ಒಂದು ಸ್ವಲ್ಪ ಡಿಸ್ಕೌಂಟ್ ಕೂಡ ಇತ್ತು, ಒಂದು 40 ರೂಪಾಯಿನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಾನು. ಸೊ ಇದು ತುಂಬ ಚೆನ್ನಾಗಿದೆ, ನನ್ನ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಬನ್ನಿ, ಇದು ನನ್ನ ಮುಖದ ಮೇಲೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಸೊ ಒಂದ್ಸಲಿ ಇನ್ಸ್ಟ್ರಕ್ಷನ್ ಪೇಜ್ ಎಲ್ಲ ನೋಡ್ಕೊಂಡಿದ್ದ ನಂತರ ನಾನು ಇವಾಗ ಚಿಕ್ಕ ಡಬ್ಬಿನಲ್ಲಿ ಏನು ಬ್ಲೀಚ್ ಕ್ರೀಮ್ ಕೊಟ್ಟಿದ್ದಾರೆ, ಆಮೇಲೆ ಆ್ಯಕ್ಟಿವೇಟರ್ ಕೊಟ್ಟಿದ್ದಾರೆ, ಈಕ್ವಲ್ ಪ್ರಪೋರ್ಷನಲ್ಲಿ ನಾನು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ಯಾಚುಲ ಕೊಟ್ಟಿದ್ರು ಬಟ್ ಅದಿಲ್ಲೋ ಮಿಸ್ ಆಗಿಬಿಟ್ಟಿದೆ. ಸೊ ಈಗ ಸದ್ಯಕ್ಕೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ಆಮೇಲೆ ಟೈಮ್ ಇಲ್ಲ, ನೋಡಿಕೊಂಡು ಹುಡಿಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಕೈಯಲ್ಲೇ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಇವಾಗ ನಾನು ನನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಈ ರೀತಿ ಯಾವುದೇ ಬ್ಲೀಚ್ ಅಥವಾ ಏನಾದರೂ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದ್ಸರಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಫೇಸ್ ವಾಶ್ ಕೂಡ ಮಾಡ್ಕೊಂಬಂದಿದ್ದಾಗಿದೆ. ಈಗ ನಾನು ಫೆಮ್ ಗೋಲ್ಡ್ ಬ್ಲೀಚ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನನ್ನ ಮುಖದ ಮೇಲೆ ಒಂದು 15 ನಿಮಿಷ ಹಾಗೆ ಬಿಟ್ಟು ದೆನ್ ಅದಾದಮೇಲೆ ಫೇಸ್ ವಾಶ್ನ ಮಾಡ್ಕೊಳ್ತೀನಿ. ನಾವು ಕೂದಲು ಹತ್ರ ಐಬ್ರೋಸ್ ಹತ್ರ ಎಲ್ಲ ಅಪ್ಲೈ ಮಾಡ್ಕೊಳ್ಬೇಕು, ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಇಫ್ ಇನ್ ಕೇಸ್ ನಾವೇನಾದರೂ ಐಬ್ರೋಸ್ ಮೇಲೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಅದೆಲ್ಲ ಕೆಂಚಿಗಾಗ್ಬಿಡುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೆಯೇ ನನಗೆ ಒಂದು ಸ್ವಲ್ಪ ಕತ್ತ ಹತ್ರ ಎಲ್ಲ ಕಪ್ಪಗಾಗಿದೆ ಅಂತ ಹೇಳಿದ್ನಲ್ವ, ಸೊ ಅಲ್ಲಿ ಕೂಡ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪುನ ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಕೂಡ ಆಗಿತ್ತು. ಸರಿ, ನನ್ನ ತಮ್ಮನಿಗೆ ಹೇಳಿದ್ದೆ, ಅವನು ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದ. ನಾನಿಲ್ಲಿ ಫೇಸ್ ಬ್ಲೀಚ್ ಅಪ್ಲೈ ಮಾಡ್ಕೊಂಡು ನಿಂತ್ಕೊಂಡೆ. ನೋಡಿದ್ರೆ ನಮ್ಮಪ್ಪ ನನ್ನ ಮಗನ ಕರ್ಕೊಂಡು ಬಂದಿದ್ರು ಮನೆ ಹತ್ರ. ಸರಿ, ಹೋಗಿ ಬಾಗಿಲು ತೆಗ್ದೆ. ನನ್ನ ಮಗ ನೋಡಿದ ತಕ್ಷಣ ನನ್ನ ಹೇಗಂತಿದ್ದಾನೆ ನೋಡಿ ನೀವೇನೆ. ಹಾಗೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಗಿದೆ. ಇವಾಗ ನಾನು ಇದನ್ನು ರಿಮೂವ್ ಮಾಡ್ತೀನಿ.
ನಾನು ವೆಟ್ ವೈಪ್ಸ್ನ ಯೂಸ್ ಮಾಡಿ ರಿಮೂವ್ ಮಾಡ್ತೀನಿ ಈಗ. ಸೊ ನೀವು ಏನಾದರೂ ಬ್ಲೀಚ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ಅದಾದಮೇಲೆ ನೀವು ನಿಮ್ಮ ಮುಖಕ್ಕೆ ಹಚ್ಕೊಳ್ಳಿ. ಫಸ್ಟೇ ಡೈರೆಕ್ಟಾಗಿ ಮುಖದ ಮೇಲೆ ಹಚ್ಚೋದಕ್ಕೆ ಹೋಗಬೇಡಿ, ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಇರಿಟೇಷನ್ ಕೂಡ ಆಗಬಹುದು. ಅದಕ್ಕಾಗಿ ಒಂದ್ಸರಿ ಪ್ಯಾಚ್ ಟೆಸ್ಟ್ನ ಮಾಡೋದು ಒಳ್ಳೆಯದು. ಸೊ ಒಂದ್ಸರಿ ಮಾಡಿಕೊಳ್ಳಿ. ಸೊ ಬ್ಲೀಚ್ ಕ್ರೀಮ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ನಾನು ಹೋಗಿ ಒಂದ್ಸಲಿ ಮುಖ ಕೂಡ ವಾಶ್ ಮಾಡಿ ಬಂದೆ. ಇವಾಗ ನಾನು ಹಿಮಾಲಯ ಟ್ಯಾನ್ ರಿಮೂವಲ್ ಆರೆಂಜ್ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ನನ್ನ ಫೇಸಿಗೆ. ನಾನು ಯೂಶ್ವಲಾಗಿ ಯಾವಾಗಾದರೂ ತುಂಬ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಅಂತ ಅಂದಾಗ ಈ ಒಂದು ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡ್ತೀನಿ. ಹಾಗೆಯೇ ಇದರಲ್ಲಿ ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ಕೂಡ ಬರುತ್ತೆ, ಎವರ್ ಯೂತ್ ಇದು ಅದು ಬಂದುಬಿಟ್ಟು, ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸುಮಾರು ಒಂದೆರಡು ಮೂರು ತಿಂಗಳೇ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ, ಅವಾಗಿಂದನೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಏನಾದರೂ ಟ್ರೈ ಮಾಡ್ತೀರಾ ಅಂತಂದರೆ ಟ್ರೈ ಮಾಡಿ. ನಾನು ಇವಾಗ ಜಾಸ್ತಿ ಬಿಲ್ಡಿಂಗ್ ಹತ್ರ ಹೋಗೋದ್ರಿಂದ ಸ್ವಲ್ಪ ಡೆಡ್ ಸ್ಕಿನ್ಸ್ ಎಲ್ಲ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನಾನು ಇದನ್ನು ಯೂಸ್ ಮಾಡೋದಕ್ಕೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬಟ್ ಜಾಸ್ತಿ ಕೂಡ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಏನೋ ತಿಂಗಳಿಗೆ ಒಂದ್ಸಲಿ ಅಂತಂದರೆ ಓಕೆ, ತಿಂಗಳಿಗೇ ಒಂದು 10 ಸಲಿ ಎಲ್ಲ ಯೂಸ್ ಮಾಡ್ತೀವಿ ಅಂತಂದರೆ ಆವಾಗ ಸ್ಕಿನ್ ಲೂಸ್ ಆಗುತ್ತೆ. ಸೊ ನೋಡಿಕೊಂಡು ಯೂಸ್ ಮಾಡಿ. ನಾನು ತಿಂಗಳಿಗೆ ಒಂದ್ಸಲಿ ಯೂಸ್ ಮಾಡ್ತೀನಿ ಅಷ್ಟೇನೆ. ಸೊ ಏನಾದರೂ ಫೇಷಿಯಲ್ ಏರ್ಸ್ ಎಲ್ಲ ಇತ್ತು ಅಂತ ಅಂದ್ರೂ ಕೂಡ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ. ಅಪ್ಪನ ಮಲಗಿಸಿದ್ದೆ, ಹಾಗೇ ಕುತ್ಕೊಂಡು ಡ್ರೈ ಆಗಿತ್ತಲ್ಲ ಅಂತ ರಿಮೂವ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಒಂದು 1/2 hour ತೊಗೊಳುತ್ತೆ ಡ್ರೈ ಆಗೋದಕ್ಕೆ. ಬಟ್ ನಿಜವಾಗ್ಲೂ ಆಫ್ಟರ್ ದಟ್ ರಿಸಲ್ಟ್ ಅಂತೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಸ್ಕಿನ್ ತುಂಬ ಗ್ಲೋ ಅನ್ನಿಸ್ತಾ ಇರುತ್ತೆ. ಸೊ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಅವಾಗವಾಗ ನಾವು ಈ ರೀತಿಯಾಗಿ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ಇವಾಗ ಹೊರಗಡೆ ಬಿಸಿಲಲ್ಲೆಲ್ಲ ಓಡಾಡ್ತಾ ಇರ್ತೀವಿ. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಮುಖದ ಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇದ್ದಾಗ ಅದೊಂಥರ ಅನ್ಇವನ್ ಸ್ಕಿನ್ ಟೋನ್ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಒಂಥರ ಸ್ಕಿನ್ ಆಯಿಲಿ ಆಯಿಲಿ ಅಂತ ಕೂಡ ಅನ್ನಿಸ್ತಾ ಇರುತ್ತೆ. ಸೊ ಈ ರೀತಿ ಎಲ್ಲ ಮಾಡಿಕೊಂಡಾಗ ಒಂದು ಸ್ವಲ್ಪ ಫೇಸಲ್ಲಿ ಏನೋ ಆಯಿಲಿನೆಸ್ ಇರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಮುಖದಲ್ಲಿ ಏನು ಅಷ್ಟಾಗಿ ಫೇಷಿಯಲ್ ಹೇರ್ ಗ್ರೋತ್ ಏನಿಲ್ಲ. ಸೊ ಅದು ಕೂಡ ಇಫ್ ಇನ್ ಕೇಸ್ ಇತ್ತು ಅಂದರೆ ಈ ರೀತಿ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಬಟ್ ಏನು ನಾವು ರಿಮೂವ್ ಮಾಡೋವಾಗ ಪೇಯ್ನ್ ಇದೆಯಲ್ಲ, ಅಪ್ಪಾ ನಿಜ ಸಾಕಾಗುತ್ತೆ ಅಂತ ಹೇಳ್ಬೋದು. ಬಟ್ ಓಕೆ ಫೈನ್, ಅಷ್ಟಾಗಿ ಏನೂ ತುಂಬ ಪೇಯ್ನ್ ಆ ಥರ ಎಲ್ಲ ಅನ್ಸಲ್ಲ. ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಅದನ್ನು ತಡ್ಕೊಂಡ್ರೆ ಒಂದು ಸ್ವಲ್ಪ ನಮ್ಮ ಮುಖನೂ ಕೂಡ ಕ್ಲೀನಾಗಿ ನೀಟಾಗಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡಿದ್ದ ನಂತರ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಮುಖ ಮಾತ್ರ ತುಂಬಾ ಒಂಥರ ಫ್ರೆಶ್ ಫೀಲ್ ಕೊಡ್ತಾ ಇತ್ತು ಅಂತ ಹೇಳ್ಬೋದು. ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ಬೋದು ಮನೆಯಲ್ಲೇ ಸಿಂಪಲ್ ಆಗಿ ನಾವು ಈ ರೀತಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫೇಸ್ ಕೂಡ ಗ್ಲೋ ಆಗುತ್ತೆ. ಅಪ್ಪನ ನಿದ್ದೆ ಮಾಡಿಸ್ತಾ ಇದ್ನಲ್ವಾ, ಸರಿ ನನಗೂ ಕೂಡ ತುಂಬಾ ನಿದ್ದೆ ಬರ್ತಾ ಇತ್ತು. ಅವನು ಕೂಡ ಮಧ್ಯದಲ್ಲಿ ಎದ್ಬಿಟ್ಟಿದ್ದ, ಮತ್ತೆ ಅವನ್ನ ಮಲಗಿಸ್ಕೊಂಡು ನಾನು ಕೂಡ 1 hour ನಿದ್ದೆ ಮಾಡಿದೆ. ಅದಾದ್ಮೇಲೆ ನಮ್ಮಪ್ಪ ಸಂಜೆ ಹಳಸನ್ನ ಕಟ್ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಕೂಡ ಹೇಳಿದ್ರು. ಹಾಗೆಯೇ ಬಿಲ್ಡಿಂಗ್ ಹತ್ರ ಹೋಗಿ ಲೇಬರ್ಸಿಗೆಲ್ಲ ಪೇಮೆಂಟ್ ಎಲ್ಲ ಕೊಡಬೇಕಾಗಿತ್ತು, ಅದನ್ನೆಲ್ಲ ಕೊಟ್ಟು ಮನೆ ಹತ್ರ ಬಂದು ಇವಾಗ ನಮ್ಮಪ್ಪ ಹಳಸನ್ನ ಕಟ್ ಮಾಡ್ತಾ ಇದ್ದಾರೆ ಅಲ್ವಾ, ಕುತ್ಕೊಂಡು ತುಂಬ ಚೆನ್ನಾಗಿ ಹಳಸನಣ್ಣ ತಿನ್ನೋದು. ನನಗಂತೂ ಪಂಚ ಪ್ರಾಣ ಅಂತ ಹೇಳ್ಬೋದು ಹಳಸನಣ್ಣು. ನಿಜವಾಗ್ಲೂ ಒಂದೊಂದ್ಸಲಿ ಅನಿಸುತ್ತೆ ವರ್ಷ ಇಡೀ ನಮಗೆ ಹಳಸನಣ್ಣು ಸಿಗೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಸೊ ನಮ್ಮ ಕೆಳಗಡೆ ಮನೆಯಲ್ಲಿ ಬೆಳೆದಿರುವಂತಹ ಹಳಸನಣ್ಣು ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಬಟ್ ಏನಂದರೆ ಜಾಸ್ತಿ ತೊಳೆ ಇರಲ್ಲ. ಬಟ್ ಓಕೆ, ನಮ್ಮ ಮನೆಯಲ್ಲಿ ಇರೋರಿಗೆ ಮ್ಯಾನೇಜ್ ಆಗುತ್ತೆ. ಒಂದು 5 ಹಣ್ಣು ತೊಗೊಂಡು ಬಂದಿದ್ರು, ಅಲ್ಲೇ ಮರದಲ್ಲೇ ಹಣ್ಣಾಗಿತ್ತು ಅಂತ ಅಂದ್ಬಿಟ್ಟು. ಸೊ ಇವಾಗ ಸಂಜೆ ಕಟ್ ಮಾಡ್ತಾ ಇದ್ದಾರೆ. ಅಪ್ಪನ ಡೆಂಟಲ್ ಕ್ಲಿನಿಕ್ಕಿಗೆ ಕೂಡ ಕರ್ಕೊಂಡು ಹೋಗ್ಬೇಕು, ಇವತ್ತು ಅಪಾಯಿಂಟ್ಮೆಂಟ್ ಇತ್ತು. ಬಟ್ ಆಮೇಲೆ ಕ್ಯಾನ್ಸಲ್ ಆಯಿತು. ಸರಿ, ಕ್ಯಾನ್ಸಲ್ ಆದರೆ ನನಗಂತೂ ನಿಜವಾಗ್ಲೂ ಖುಷಿ ಅಂತಲೇ ಹೇಳ್ಬೋದು. ನನಗೇನೋ ಕ್ಲಿನಿಕ್ಗೆ ಹೋಗ್ಬೇಕಂದ್ರೆ ಇಷ್ಟ ಆಗೋದಿಲ್ಲ. ಸೊ ಈ ರೀತಿ ಇತ್ತು. ಇವಾಗ ನೆಕ್ಸ್ಟ್ ಡೇ ನನಗೆ ಹೀಗೆ ಒಂದು ಮೇಕಪ್ ಅಪಾಯಿಂಟ್ಮೆಂಟ್ ಕೂಡ ಇತ್ತು, ನಮ್ಮನೆ ಕೆಳಗಡೆ ಮನೆಯವರೇ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮಲ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡಿದ್ದೆ.
ಬಟ್ ಅದೇನು ನನ್ನ ಕರ್ಮನೋ ಗೊತ್ತಿಲ್ಲ, ನಾನು ನೈಟೆಲ್ಲ ನಿದ್ದೆನೇ ಬಂದಿಲ್ಲ, ಹಂಗಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದಾಯಿತು. ಒಂದು ಸ್ವಲ್ಪನೂ ನಿದ್ದೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಈ ಜಾಗರಣೆ ಮಾಡ್ತೀವಲ್ವ ಶಿವರಾತ್ರಿ ಹಬ್ಬಕ್ಕೆ, ಸೊ ಆ ರೀತಿ ಜಾಗರಣೆ ಮಾಡಿದೆ ಅಂತಲೇ ಹೇಳ್ಬೋದು. ನನ್ನ ಜೊತೆ ಜೀವನ ಕೂಡ ಎಬ್ಬರಿಸ್ಬಿಟ್ಟು ಮಾತಾಡಿಕೊಂಡು ಇದ್ದೆ. ಯೂಶ್ವಲಾಗಿ ನಾನು ಈ ರೀತಿ ನೈಟೆಲ್ಲ ಎದ್ದಿರೋದು ಅಂತಂದರೆ ತುಂಬ ಕಡಿಮೆ. ನಾನು 10 ಗಂಟೆಗೆ ನಿದ್ದೆ ಮಾಡಿದ್ರೆ ಬೆಳಗ್ಗೆಯಿಂದ ಜಾವ 6 ಗಂಟೆಗೆ ಎದ್ದೇಳ್ತೀನಿ ಕರೆಕ್ಟಾಗಿ. ಬಟ್ ಅವತ್ತಿನ ದಿನ ನಿದ್ದೆ ಬಂದಿಲ್ಲ ಸರಿ, ಅವ್ರಿಗೆ 3:30 ಬರ್ತೀನಿ ಅಂತ ಹೇಳಿದ್ದೆ, ಅವ್ರಿಗೆ ಏನೋ ಫಂಕ್ಷನ್ ಇತ್ತು ಅಂತ 6 ಗಂಟೆಗೇ ಹೊರಡಬೇಕು ಅಂತ ಹೇಳಿದರು. ಹಾಗಾಗಿ ಸರಿ ನಾನು 3:30 ಬರ್ತೀನಿ ಅಂತ ಹೇಳಿದ್ದೆ. ಆಮೇಲೆ 3:30 ಎದ್ದೋಗಿ ಅವ್ರಿಗೆ ಮೇಕಪ್ ಕೂಡ ಮಾಡಿದ್ದಾಯಿತು. ಇವಾಗ ಫಸ್ಟ್ ಅವ್ರ ಮಗಳಿಗೆ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ಅವ್ಳಿಗೆ ಯಾವ ರೀತಿ ಮೇಕಪ್ ಮಾಡಿದ್ದೀನಿ ಅಂತ, ಹಾಗೆಯೇ ಒಂದಷ್ಟು ರೀಲ್ಸ್ ಕೂಡ ಮಾಡಿದ್ದೀನಿ ನಾನು, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಅದು ಇಷ್ಟ ಆಗಿರುತ್ತೆ. ಹಾಗೆಯೇ ಕೆಲವೊಂದಷ್ಟು ಜನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೇಕಪ್ ಅಂತ ಕೂಡ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ. ನನಗಂತೂ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ನನಗೆ ಈ ಒಂದು ಹುಡುಗಿಗೆ ಮಾಡಿರೋ ಮೇಕಪ್ ಅಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ತುಂಬ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ಹೇಗಿದೆ ಮೇಕಪ್ ಫಿನಿಷಿಂಗ್ ಅಂತ ಎಲ್ಲ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ದಟ್ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಇವ್ರ ಅಮ್ಮನಿಗೆ ಕೂಡ ಮೇಕಪ್ ಮಾಡಿದ್ದೆ, ಸೊ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹಾಗೆಯೇ ಇವ್ರ ಅಕ್ಕನಿಗೂ ಕೂಡ ಮೇಕಪ್ ಮಾಡಿದ್ದೆ, ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಎಲ್ಲರದ್ದು ಕೂಡ ಒಂದಷ್ಟು ಫೋಟೋಸ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಮೇಕಪ್ ಬಂದಿದೆ ಅಂತ ಅಂದ್ಬಿಟ್ಟು. ನನಗೆ ಮೇಕಪ್ ಅಂದರೆ ತುಂಬಾ ಇಷ್ಟ. ನಾನು ಮುಂಚೆಯಿಂದನೂ ಮೇಕಪ್ ಆರ್ಡರ್ಸ್ ಎಲ್ಲ ತೊಗೊಳ್ತೀನಿ, ಮೇಕಪ್ ಮಾಡ್ತಾ ಇದ್ದೆ ಕೂಡ. ಹಾಗೆಯೇ ನನಗೆ ಇವ್ರಿಗೆ ಮೇಕಪ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಹಾಗೆಯೇ ಫಿನಿಷಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಅವರು ಕೂಡ ತುಂಬಾ ಇಷ್ಟಪಟ್ಟರು ಅಂತ ಹೇಳ್ಬೋದು. ಐ ಹೋಪ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.